ಹೇಳ್ಬೋದು. ಭೂಷಣ್, ಯು ಆರ್ ವೆರಿ ಲಕ್ಕಿ ಆನೆಸ್ಟ್ಲಿ. ಯಾಕಂದ್ರೆ ಎಲ್ ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಸೋಷಿಯಲ್ ಮೀಡಿಯಾಲಿ ನನಗೆ ತುಂಬಾ ಕಮೆಂಟ್ಸ್ ಬರ್ತಾನೆ ಇದೆ. ಅವ್ರು ಹೇಳ್ತಾ ಇದಾರೆ, ಯಾರು ಐ ಮೀನ್ ಹೌ ಡಿಡ್ ಹಿ ಗೆಟ್ ದಿಸ್ ಟೀಚರ್ ಅಂತ. ಸೊ ಈ ಟೀಚರ್ ಹೆಂಗ್ ಸಿಕ್ತು ಅಂತ, ಬಟ್ ಈಸ್ ಜೆನ್ಯೂನ್ಲಿ ಲಕ್ಕಿ. ಬಟ್ ಅವ್ರ ಮುಖ ನೋಡಿದ್ರೆ ತುಂಬಾ ಡಿಸಪಾಯಿಂಟ್ ಆಗ್ತಾ ಇದೆ. ಅದಕ್ಕೆ ಮೂವಿ ಸ್ಟೋರಿ ಕಾರಣ ಎಂಡ್ ಆಗ್ಬಿಡುತ್ತಲ್ವ? ಕರೆಕ್ಟ್. ಸೊ ಬಟ್ ಈ ಸಿನಿಮಾದಲ್ಲಿ ನಿಜವಾಗ್ಲೂ ನನಗೆ ಬೀಂಗ್ ಅ ಪಾರ್ಟ್ ಆಫ್ ಇಟ್ ನಂಗೆ ತುಂಬಾ ತುಂಬಾನೇ ಖುಷಿ ಆಗ್ತಾ ಇದೆ. ಇದು ರಿಸ್ಪಾನ್ಸ್ ಎಲ್ಲ ನೋಡಿ, ಫಸ್ಟ್ಲಿ ಬಿಗ್ ಬಿಗ್ ಥ್ಯಾಂಕ್ಸ್ ನಮ್ಮ ಡೈರೆಕ್ಟರ್ ಯೋಗರಾಜ್ ಭಟ್ ಸರ್ಗೆ. ನನ್ನ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಬಿಕಾಸ್ 14 ನಾನೆಲ್ಲ ಇಂಟರ್ವ್ಯೂಸ್ ಕೊಡ್ತಾ ಇದ್ದೆ, 14 ವರ್ಷ ಮುಂಚೆ ಈ ಸಿನಿಮಾ ಮಾಡಬೇಕಾಗಿತ್ತು, ಅದಾಗಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ದಿಸ್ ಇಸ್ ಲೈಕ್ ಅ ರಿಯಲ್ ಲೈಫ್ ಚೇಂಜಿಂಗ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ರೆಡ್ಡಿ ಸರ್, ನಿಜವಾಗ್ಲೂ ವಿದೌಟ್ ಯುವರ್ ಹೆಲ್ಪ್ ನಿಮ್ಮ ಕಮೆಂಟ್ಸ್ ನನ್ನ ಫಿಶ್ ಡೈವ್ ಬಗ್ಗೆ ಎಲ್ಲ ನಿಜವಾಗ್ಲೂ ತುಂಬ ವರ್ಕೌಟ್ ಆಗಿದೆ. ಆ್ಯಂಡ್ ಗಣೇಶ್ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಮಾಡ್ತಾ ಇರೋದು. ನಾವು ಯಾವತ್ತೂ ಸಿನಿಮಾ ಮಾಡಿದಾಗ ಒಂದು ದೊಡ್ಡ ಹಿಟ್ ಆಗುತ್ತೆ. ಐ ಥಿಂಕ್ ನಮ್ಮ ಕೃಷ್ಣ ಸಿನಿಮಾನು ಮಾಡಿದ್ದೀವಿ, ಹ್ಯೂಜ್ ಸಕ್ಸಸ್ ಇದು ಮಾಡಿದ್ದೀವಿ. ಸೊ ಐ ಥಿಂಕ್ ಪ್ಲೀಸ್ ನೆಕ್ಸ್ಟ್ ಫಿಲ್ಮ್ ಆಲ್ಸೋ ಪ್ಲೀಸ್ ಟೇಕ್ ಮೀ ಓನ್ಲಿ. ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ನಿಜವಾಗ್ಲೂ ಹೇಳಬೇಕು, ನಂಗೆ ತುಂಬ ಖುಷಿಯಾಯಿತು. ಬಿಕಾಸ್ ನಿಜವಾಗ್ಲೂ ಅವರೇ, ಐ ಮೀನ್ ಆ್ಯಕ್ಟರ್ಸ್ ಅಫ್ಕೋರ್ಸ್ ನಾವು ಕಷ್ಟಪಟ್ಟು ಆ್ಯಕ್ಟ್ ಮಾಡ್ತೀವಿ, ಬಟ್ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಅಮೋಲ್ ಆಗಿರಲಿ, ಶ್ರೇಯಸ್ ಆಗಿರಲಿ, ಯೋಗಿ ಅವರು, ಸುರೇಶ್ ಮತ್ತು ಇವರೆಲ್ಲರೂ ತುಂಬಾ ನಿಜವಾಗ್ಲೂ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ದೇ ರಿಯಲಿ, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಆರ್ಟ್ ಡೈರೆಕ್ಟರ್ ಸಂತೋಷ್ ರಾಯ್ ಪತಾಜಿ ಅವರು, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಧನು ಮಾಸ್ಟರ್, ಆ್ಯಂಡ್ ನಮ್ಮ ಲಿರಿಸಿಸ್ಟ್ ಜಯಂತ್ ಕಾಕ್ನಿ ಸರ್, ವಿದೌಟ್ ವಿಚ್ ಆ ಸಾಂಗ್ ಎಷ್ಟು ಇವಾಗ ಹಿಟ್ ಆಗಿದೆ. ಐ ರಿಯಲಿ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಆ್ಯಂಡ್ ಐ ರಿಯಲಿ ಆಮ್ ವೆರಿ ಹ್ಯಾಪಿ, ಈ ಪ್ರಾಜೆಕ್ಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆ್ಯಂಡ್ ಐ ವೆರಿ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಪವನ್ ಕುಮಾರ್ ಆಲ್ಸೋ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ವೆಲ್ ಡಿಸರ್ವ್ಡ್ ಸಕ್ಸಸ್. ಸೊ ಇದೇ ನಗು, ಇದೇ ಸಂಭ್ರಮ ಹೀಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗಲಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಟು ದ ಬೋತ್ ಆಫ್ ಯು. ಥ್ಯಾಂಕ್ ಯು.